ಸಾಮಾನ್ಯವಾಗಿ ನಾವು ಯಾರಿಗಾದ್ರೂ ಫೋನ್ ಮಾಡಿದ್ರೆ ಆ ನಂಬರ್ ಮುಂದೆ +91 ಅಂತ ಇರುತ್ತೆ. ಈ ಓಡ್ ಇಂಟರ್ನ್ಯಾಷನಲ್ ಫೋನ್ ಅಲ್ಲಿಗೆ ಯೂಸ್ ಆಗುತ್ತೆ. ಇಂಡಿಯಾ ಒಳಗೆ ಫೋನ್ ಮಾಡ್ಬೇಕಂದ್ರು ಈ +91 ಓಡ್ ಬೇಕು. ಆದ್ರೆ ಇಂಡಿಯಾಗೆ +91 ನೇ ಯಾ ಇದೆ ಗೊತ್ತಾ? ಸೊ US ಗೆ +1, UAಗೆ +44 ಇರುತ್ತೆ. ಈ ರೀತಿ ಈ ಪ್ರಪಂಚದ ಪ್ರತಿಯೊಂದು ದೇಶವೂ ಖಂಡಿತವಾಗಿ ಒಂದು ನಂಬರ್ ಇರಲೇಬೇಕು. ಈ ರೀತಿ ಪ್ರತಿ ದೇಶವೂ ಒಂದು ನಂಬರ್ ಅನ್ನು ಇಂಟರ್ನ್ಯಾಷನಲ್ ಟೆಲಿ ಕಮ್ಯುನಿಕೇಶನ್ ಅವರು ಆ ದೇಶದ ಜಿಯೋಗ್ರಫಿಕಲ್ ಲೊಕೇಶನ್ ಬೇಸ್ ಮೇಲೆ ಪ್ರತಿ ದೇಶವೂ ಒಂದೊಂದು ನಂಬರ್ ಒಡ್ತಾರೆ. ಈ ಓಡ್ ಮೂಲಕ ಆ ಫೋನ್ ಅಲ್ಲಿ ಯಾವ ದೇಶದಿಂದ ಬಂದಿದೆ ಅನ್ನೋದು ತುಂಬಾ ಸುಲಭವಾಗಿ ತಿಳಿದುಕೊಳ್ಬಹುದು. ನಮ್ಮ ಏಷ್ಯಾದ ಸೌತ್ ವೆಸ್ಟ್ ನ ಎಲ್ಲಾ ದೇಶವೂ +9 ಇಂದ ಓಡ್ ಸ್ಟಾರ್ಟ್ ಆಗುತ್ತೆ. ಸೊ ಇಂಡಿಯಾಗೆ +91, ಪಾಕಿಸ್ತಾನ್ಗೆ +92. ಈ ರೀತಿ ಪ್ರತಿ ದೇಶವೂ ಓಡ್ ಸ್ಟಾರ್ಟ್ ಆಗುತ್ತೆ. ಸ್ಕ್ರೀನ್ ಮೇಲೆ ಇರೋ ಇಮೇಜ್ ಅನ್ನ ಏರ್ಫುಲ್ ಆಗಿ ನೋಡಿ. ಈ ಇಮೇಜ್ ಅಲ್ಲಿ ಏನಾದ್ರೂ ಮಿಸ್ಟೇಕ್ ಇದೆಯಾ? ಮಿಸ್ಟೇಕ್ ಏನು ಇಲ್ಲ. ಈ ಇಮೇಜ್ ಅಲ್ಲಿ ಒಬ್ಬ ವ್ಯಕ್ತಿ ಜೊತೆ ಒಂದು ಹಸು ಮಲಗಿದೆ ಅಲ್ವಾ? ಆದ್ರೆ ಅದು ತಪ್ಪು, ಆ ಹೋರಿಗೆ ಜೀವ ಇಲ್ಲ. ಯಾಕಂದ್ರೆ ಆ ಹೋರಿ ನಿಜವಾದ ಹೋರಿ ಅಲ್ಲ. ಈ ಇಮೇಜ್ ಅಲ್ಲಿರೋ ಹೋರಿ ಸಮುದ್ರದ ಮರಳಿಂದ ಮಾಡಲಾದ ಒಂದು ಶಿಲ್ಪ. ಸ್ಪೇನ್ ದೇಶದ ಅಂಡೋನಿ ಬಾಸ್ಟರಿ ಎಂಬ ಈ ವ್ಯಕ್ತಿ ಈ ಶಿಲ್ಪ ಮಾಡಿದ್ದಾನೆ. ಈ ವ್ಯಕ್ತಿ ಎಷ್ಟು ಅದ್ಭುತವಾಗಿ ಸ್ಯಾಂಡ್ ಆರ್ಟಿಸ್ಟ್ ಮಾಡ್ತಾನೆ ಅಂದ್ರೆ ಅಲ್ಲಿ ನಿಜವಾಗ್ಲೂ ಹೋರಿ ಮಲಗಿರೋ ರೀತಿ ಎತ್ತನೆ ಮಾಡ್ತಾನೆ. ಅದು ರಿಯಲ್ ಆಗಿ ಕಾಣಿಸೋಕೆ ನಿಜವಾದ ಹೋರಿ ಒಂಬು ಇಟ್ಟಿದ್ದಾನೆ ಅಷ್ಟೇ. ಬರೀ ಹೋರಿ ಮಾತ್ರ ಅಲ್ಲ, ಮೊಸಳೆ, ಆನೆ, ಓತಿ, ಆಮೆ ಈ ರೀತಿ ಸುಮಾರಾಗಿ 32 ಹೆಚ್ಚು ಎತ್ತನೆ ಮಾಡಿದ್ದಾರೆ. ಆ ಎಲ್ಲವನ್ನು ನೋಡ್ಬೇಕಾ? ಸೊ ಇಲ್ಲಿದೆ ನೋಡಿ. ನಿಜವಾಗ್ಲೂ ಇದು ಅನ್ಬಿಲೀವಬಲ್. ಈ ಶಿಲ್ಪ ಫೇಕ್ ಅಂತ ಹೇಳೋದು ತುಂಬಾ ಅಷ್ಟ. ಈ ಫ್ಯಾಕ್ಟ್ ನೀವು ಫಸ್ಟ್ ಟೈಮ್ ಹೇಳ್ತಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂಡ್ ಪ್ರೆಸ್ ದ ಬೆಲ್ ಐಕಾನ್. Messier 55, ಇದನ್ನು M55 ಅಥವಾ NGC 6809 ಅಂತ ಕೂಡ ಅರಿತಾರೆ. ಈ Messier 55 ಒಂದು ಗ್ಲೋಬಲ್ ಲಸ್ಟರ್ ಮತ್ತು ಇದು ಇರೋದು ಸಜಿಟೇರಿಯಸ್ ಅನ್ಸ್ಟಿಲೇಷನ್ ಅಲ್ಲಿ. ಈ ಲಸ್ಟರ್ ಅನ್ನು 1752 ನಿಕೋಲಸ್ ಲೌಸ್ ಡಿ ಲೊಯಿಲಿ ಅವರು ಅಸ್ಮಾತ ಈ ಡಿಸ್ಕವರಿ ಮಾಡಿದ್ರು. ಚಾರ್ಲ್ಸ್ ಮೆಸ್ಸಿಯರ್ ಎಂಬ ಆಸ್ಟ್ರೋನಮರ್ ಈ ಲಸ್ಟರ್ ಅನ್ನು ಪತ್ತೆ ಹಚ್ಚೋಕೆ ತುಂಬಾ ಪ್ರಯತ್ನ ಪಟ್ಟಿದ್ರು. ಆದ್ರೆ ಚಾರ್ಲ್ಸ್ ಗೆ ಅದನ್ನ ಡಿಸ್ಕವರಿ ಮಾಡೋಕೆ ಆಗ್ಲಿಲ್ಲ. ವಿಜ್ಞಾನಿಗಳ ಪ್ರಕಾರ 50 mm ಬೈನೋಕ್ಯುಲರ್ ಅಥವಾ ಮೀಡಿಯಂ ಸೈಸ್ಡ್ ಟೆಲಿಸ್ಕೋಪ್ ಇಂದ ಈ ಲಸ್ಟರ್ ಅನ್ನು ನೇರವಾಗಿ ನೋಡಬಹುದು. ಈ Messier 55 ಲಸ್ಟರ್ ಈ ಭೂಮಿಯಿಂದ ಸುಮಾರು 17,600 ಲೈಟ್ ಇಯರ್ ದೂರದಲ್ಲಿ ಇದೆ. ಈ ಲಸ್ಟರ್ ನ ಮಾಸ್ ಸುಮಾರು 269,000 ಸೋಲಾರ್ ಮಾಸ್. ಈ ಲಸ್ಟರ್ ಅಲ್ಲಿ ಹೈಡ್ರೋಜನ್ ಮತ್ತು ಹೀಲಿಯಂ ಜೊತೆ ಕೆಲವು ಬೇರೆ ಎಲಿಮೆಂಟ್ ಕೂಡ ಇದೆ ಅನ್ನೋದು ಕೆಲವು ತಜ್ಞರ ಅಭಿಪ್ರಾಯ. ಟೆಕ್ನಾಲಜಿ ಇಂಪ್ರೂವ್ ಆದಂತೆಲ್ಲ ನಾವು ಕೂಡ ಡೆವಲಪ್ ಆಗುತ್ತಿದ್ದೀವಿ. ನಮ್ಮ ಜೀವನ ಶೈಲಿ, ಊಟ, ಆಚಾರ, ವಿಚಾರ ಎಲ್ಲವೂ ಬದಲಾಗುತ್ತಿದೆ. ಹಿಂದಿನ ಕಾಲದಲ್ಲಿ ರಾಯಿ ಮುದ್ದೆ, ಸೊಪ್ಪು, ಬೇಳೆ ಸಾರು, ಚಪಾತಿ ಊಟ ತಿನ್ನುತ್ತಿದ್ರು. ಆದ್ರೆ ಈಗ ತುಂಬಾ ಜನ ಫಾಸ್ಟ್ ಫುಡ್ ಗೆ ಅಡಿಕ್ಟ್ ಆಗಿದ್ದಾರೆ. ಸೊ ನಮ್ಮ ಹೊಟ್ಟೆಯಲ್ಲಿರೋ ಹೈಡ್ರೋಕ್ಲೋರಿಕ್ ಆಸಿಡ್ ನಾವು ತಿಂದ ಎಲ್ಲವನ್ನು ಜೀರ್ಣ ಮಾಡುತ್ತೆ. ಆ ಆಸಿಡ್ ಹಸಿ ಮಾಂಸವನ್ನ ಕೂಡ ಮೆಲ್ಟ್ ಮಾಡಬಲ್ಲದು. ಆದ್ರೆ ಸ್ವಲ್ಪ ಟೈಮ್ ಬೇಕು ಅಷ್ಟೇ. ಸೊ ಹೊಟ್ಟೆ ಒಳ ಇರೋ ಆಸಿಡ್ ಗೆ ಅಷ್ಟು ಪವರ್ ಇದೆ. ಕೆಲವು ಸಂಶೋಧನಾ ತಂಡ, ಕೆಲವು ಫೇಮಸ್ ಆರ್ಟಿಕಲ್, ಕೆಲವು ವಿಜ್ಞಾನಿಗಳ ಪ್ರಕಾರ ನಮ್ಮ ಹೊಟ್ಟೆ ಒಳ ಇರೋ ಆಸಿಡ್ ಮೆಟಲ್ ನ ಕೂಡ ಮೆಲ್ಟ್ ಮಾಡುತ್ತೆ. ಸೊ ಈ ಆಸಿಡ್ ಎಷ್ಟು ಸ್ಟ್ರಾಂಗ್ ಅಂತ ಈಗ ನೋಡೋಣ. ಯಾವುದೇ ಆಸಿಡ್ ಅಥವಾ ಲಿಕ್ವಿಡ್ ನ ಬರ್ನಿಂಗ್ ಕೆಪಾಸಿಟಿ ಚೆಕ್ ಮಾಡೋಕೆ PHA ಅನ್ನ ಯೂಸ್ ಮಾಡ್ತೀವಿ. PH ಅಂದ್ರೆ ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್. ಈ PHA ಅಲ್ಲಿ 0 to 14 ವರೆಗೂ ನಂಬರ್ ಇರುತ್ತೆ. ಇದರಲ್ಲಿ 0 to 6 ವರೆಗೂ ಆಸಿಡ್, 7 ನ್ಯೂಟ್ರಲ್, 8 to 14 ಅಲ್ ಅಲೈನ್. ನಾವು ಬಳಸೋ ನೀರಿನ PH ವ್ಯಾಲ್ಯೂ 7. ಸೊ ಅದಕ್ಕೆ ನೀರು ಏನು ಪ್ರಾಬ್ಲಮ್ ಇರಲ್ಲ. ನಮ್ಮ ಹೊಟ್ಟೆಯಲ್ಲಿರೋ ಆಸಿಡ್ ರೇಂಜ್ 0 to 3 ವರೆಗೂ ಮಾತ್ರ. ನಮ್ಮ ಹೊಟ್ಟೆಯಲ್ಲಿರೋ ಆಸಿಡ್ ಎಲ್ಲ ವಸ್ತುವನ್ನು ಮೆಲ್ಟ್ ಮಾಡಲ್ಲ, ಕೇವಲ ಲೋ ಆಕ್ಟಿವ್ ವಸ್ತುವನ್ನು ಮಾತ್ರ ಮೆಲ್ಟ್ ಮಾಡುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು ಯಾರಿಗೆ ತಾನೇ ಗೊತ್ತಿಲ್ಲ ಅಲ್ವಾ? ನಮ್ಮ ಕನ್ನಡ ಅಂಡ ಅತ್ಯಂತ ಶ್ರೇಷ್ಠ ಮತ್ತು ಯಶಸ್ವಿ ನಟರಲ್ಲಿ ಇವರು ಯಾವತ್ತಿಗೂ No. 1. ಇವರ ನಟನೆಗೆ ತಲೆ ಬಾಗದೆ ಇರೋರು ಮೋಸ್ಟ್ಲಿ ಯಾರೂ ಇಲ್ಲ. ಸೊ ಇದೇ ಕಾರಣಕ್ಕೆ ಕನ್ನಡದಲ್ಲಿ ಇದುವರೆಗೂ ಯಾರಿಗೂ ಸಲ್ಲದ ಎಷ್ಟೋ ಗೌರವ, ಪುರಸ್ಕಾರ, ಅವಾರ್ಡ್ಸ್ ಇವರಿಗೆ ಮಾತ್ರ ಸಿಕ್ಕಿದೆ, ಅದು ಕೂಡ ಆಕ್ಟಿಂಗ್ ಅಲ್ಲಿ. ಭಾರತದಲ್ಲಿ ಇದುವರೆಗೂ ನಾಯಕ ನಟ ನಟಿಯರಲ್ಲಿ ತಮ್ಮ ಪ್ಲೇಬ್ಯಾಕ್ ಸಿಂಗಿಂಗ್ಗೋಸ್ಕರ ನ್ಯಾಷನಲ್ ಅವಾರ್ಡ್ ಪಡೆದ ಮೊದಲ ಮತ್ತು ಕರ್ನಾಟಕದ ಓನ್ಲಿ ಆಕ್ಟರ್ ಇವರು. ಸೊ ಜೀವನ ಚೈತ್ರ ಸಿನಿಮಾದ ನಾದಮಯ ಹಾಡಿಗೆ ಇವರಿಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿತ್ತು. ಭಾರತದ ಇತಿಹಾಸದಲ್ಲಿ ಇದುವರೆಗೂ ಸಿನಿಮಾ ರಂಗದಲ್ಲಿ ಡಾಕ್ಟರೇಟ್ ಪಡೆದ ಮೊದಲ ಆಕ್ಟರ್ ಇವರು. ಇವರ ಯಾವ ಸಿನಿಮಾ ನಿಮಗೆ ತುಂಬಾ ಇಷ್ಟ ಅಂತ ಕಾಮೆಂಟ್ ಮಾಡಿ. ಇವರ ಎಲ್ಲಾ ಸಿನಿಮಾದಲ್ಲಿ 2 ಅನಸು ನನಗೆ ತುಂಬಾ ಇಷ್ಟವಾದ ಸಿನಿಮಾ.
ಸಾಮಾನ್ಯವಾಗಿ ಹುಡುಗಿರು ಅಂದವ ಈ ಆನ್ಸರ್ ತುಂಬಾ ಟ್ರೈ ಮಾಡ್ತಾರೆ. ಮೇಕಪ್ ಡ್ರೆಸ್ ಎಲ್ಲದರಲ್ಲೂ ತುಂಬಾ ಯೋಚಿಸಿ ಸೆಲೆಕ್ಟ್ ಮಾಡ್ತಾರೆ. ಸಾಮಾನ್ಯವಾಗಿ ಹುಡುಗಿರು ಹುಡುಗರಿಗಿಂತ ಎತ್ತರ ಅಡಿಮೆ ಇರ್ತಾರೆ. ಹೈಟ್ ಅಡಿಮೆ ಇರೋ ಕಾರಣ ಅವರು ಹೈ ಹೀಲ್ಸ್ ಹಾಕಿ ಹೋಗ್ತಾರೆ. ಆದ್ರೆ ಆ ರೀತಿ ಹೀಲ್ಸ್ ಹಾಕೋದ್ರಿಂದ ತುಂಬಾ ಡೇಂಜರ್. ಆ ರೀತಿ ತುಂಬಾ ಜಾಸ್ತಿ ಹೊತ್ತು ಹೀಲ್ಸ್ ಹಾಕಿರೋ ಆಲುಗಳ ಎಕ್ಸ್ರೇ ಇಮೇಜ್ ಇದು, ಮತ್ತು ಇದು ಹೀಲ್ಸ್ ಇಲ್ದೆ ಇರೋ ಆಲುಗಳ ಎಕ್ಸ್ರೇ ಇಮೇಜ್. ಹೀಲ್ಸ್ ಯಾವಾಗ್ಲೂ ಹಾಕಿದ್ರೆ ಆಲುಗಳ ಬೋನ್ಸ್ ವೇರಿ ಆಗುತ್ತೆ, ಮತ್ತು ಹೀಲ್ಸ್ ಹಾಕೋದ್ರಿಂದ ನಿಮ್ಮ ಬ್ಯಾಕ್ ಬೋನ್ ಕೂಡ ಡ್ಯಾಮೇಜ್ ಆಗುತ್ತೆ. ಸೊ ಇನ್ ಮೇಲೆ ಹೀಲ್ಸ್ ಹಾಕೋದು ಸ್ವಲ್ಪ ಕಡಿಮೆ ಮಾಡಿ. ಇತ್ತೀಚೆಗೆ ನಾಸಾ ಒಂದು ಹೊಸ ಎಕ್ಸೋಪ್ಲಾನೆಟ್ ಡಿಸ್ಕವರಿ ಮಾಡಿತ್ತು. ಅದರ ಹೆಸರು TOI 1231b. ಈ ಎಕ್ಸೋಪ್ಲಾನೆಟ್ ನಮ್ಮ ಭೂಮಿಯಿಂದ 1.5 ಪಟ್ಟು ದೊಡ್ಡದು. ಈ TOI 1231b ಒಂದು ರೆಡ್ ಡ್ವಾರ್ಫ್ ಸ್ಟಾರ್ ಸುತ್ತ ಆರ್ಬಿಟ್ ಆಗುತ್ತಿದೆ. ಈ ಪ್ಲಾನೆಟ್ ಅದರ ಸ್ಟಾರ್ ಸುತ್ತ ಒಂದು ರೌಂಡ್ ಕಂಪ್ಲೀಟ್ ಮಾಡೋಕೆ ಸುಮಾರು 24 ದಿನ ಬೇಕು. ಈ ಪ್ಲಾನೆಟ್ ತುಂಬಾ ಓಲ್ಡ್ ಆಗಿದೆ ಅಂತ ನಾಸಾ ವಿಜ್ಞಾನಿಗಳು ತಿಳಿಸಿದ್ದಾರೆ. ಆದ್ರೆ ಈ ಎಕ್ಸೋಪ್ಲಾನೆಟ್ ನ ವಾತಾವರಣ ತುಂಬಾ ಓಲ್ಡ್ ಆಗಿದೆ ಮತ್ತು ನೀರಿನ ಮೋಡಗಳಿಂದ ಕೂಡಿದೆ ಅಂತ ವಿಜ್ಞಾನಿಗಳ ಅಭಿಪ್ರಾಯ. ಈ TOI 1231b ಎಕ್ಸೋಪ್ಲಾನೆಟ್ ಈ ಭೂಮಿಯಿಂದ ಸುಮಾರು 90 ಲೈಟ್ ಇಯರ್ ಅಂದ್ರೆ ಆಲ್ಮೋಸ್ಟ್ 855,000 ಕೋಟಿ ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ 1 ಲೈಟ್ ಇಯರ್ ಅಂದ್ರೆ ಲೈಟ್ ಒಂದು ವರ್ಷ ಪೂರ್ತಿ ಟ್ರಾವೆಲ್ ಮಾಡೋ ದೂರ, ಅಂದ್ರೆ ಆಲ್ಮೋಸ್ಟ್ 9.5 ಲಕ್ಷ ಕೋಟಿ ಕಿಲೋಮೀಟರ್. ಈಗ ಸದ್ಯಕ್ಕೆ ವಿಜ್ಞಾನಿಗಳು ಈ ಭೂಮಿಯನ್ನ ಬಿಟ್ಟು ಮಾರ್ಸ್ ಮೇಲೆ ತುಂಬಾ ರಿಸರ್ಚ್ ಮಾಡ್ತಿದ್ದಾರೆ. ಯಾಕಂದ್ರೆ ಈ ಮಾರ್ಸ್ ಫ್ಯೂಚರ್ ಲೈಫ್ ಸಪೋರ್ಟಿಂಗ್ ಪ್ಲಾನೆಟ್. ಆದ್ರೆ ಈ ಮಾರ್ಸ್ ಈ ಮೊದಲು ಹೇಗಿತ್ತು ಗೊತ್ತಾ? ಈ ಮಾರ್ಸ್ 4.5 ಶತಕೋಟಿ ವರ್ಷಗಳ ಮುಂಚೆ ಈ ರೀತಿ ಇತ್ತು. 3.9 ಶತಕೋಟಿ ವರ್ಷಗಳ ಮುಂಚೆ ಈ ರೀತಿ ಇತ್ತು. 2.1 ದಶಲಕ್ಷದಿಂದ 4 ಲಕ್ಷ ವರ್ಷದವರೆಗೆ ಈ ರೀತಿ ಇತ್ತು. ಈಗ ಸದ್ಯಕ್ಕೆ ಈ ಮಾರ್ಸ್ ಈ ರೀತಿ ಇದೆ ಅಂದ್ರೆ ಈ ಮಾರ್ಸ್ ತನ್ನಷ್ಟಕ್ಕೆ ತಾನೇ ಪ್ರತಿ ವರ್ಷ ಚೇಂಜ್ ಆಗುತ್ತಿದೆ. ಆದ್ರೆ ಇನ್ ಮುಂದೆ ನಮ್ಮ ವಿಜ್ಞಾನಿಗಳು ಆರ್ಟಿಫಿಷಿಯಲ್ ಆಗಿ ಈ ಮಾರ್ಸ್ ಅನ್ನು ಚೇಂಜ್ ಮಾಡ್ತಾರೆ. ಯಾಕಂದ್ರೆ 2024-25ರ ಹೊತ್ತಿಗೆ ಮನುಷ್ಯ ಖಂಡಿತವಾಗಿ ಈ ಮಾರ್ಸ್ ಮೇಲೆ ಆಲಿಡ್ತಾನೆ, ಅಲ್ಲಿ ಲೈಫ್ ಪ್ರಾರಂಭವಾಗುತ್ತೆ. ಸೊ ಫೈನಲಿ ಮುಂದಿನ 100 ವರ್ಷದಲ್ಲಿ ಮಾರ್ಸ್ ಈ ರೀತಿ ಇರ್ಬೋದು, ಮುಂದಿನ 1,000 ವರ್ಷದಲ್ಲಿ ಈ ಮಾರ್ಸ್ ಈ ರೀತಿ ಇರ್ಬೋದು, 10,000 ವರ್ಷ ಆದ್ಮೇಲೆ ಈ ರೀತಿ, ಸೊ ಫೈನಲಿ 1,000 ವರ್ಷ ಆದ್ಮೇಲೆ ಮಾರ್ಸ್ ಈ ರೀತಿ ಇರ್ಬೋದು. ಇದೇ ರೀತಿ ಆದ್ರೆ ಮಾರ್ಸ್ ಪೂರ್ತಿ ಭೂಮಿ ರೀತಿ ಬದಲಾಗುತ್ತೆ. ಮೇ ಬಿ ಈ ಭೂಮಿ ಮಾರ್ಸ್ ರೀತಿ ಬದಲಾಗ್ಬೋದು ಅನ್ನೋದು ಕೆಲವು ಸಂಶೋಧಕರ ಅಭಿಪ್ರಾಯ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆದ ಇವರ ಹೆಸರು ಚಾಂಗ್ಪೆನ್ ಸಾವ್. 10 ಸೆಪ್ಟೆಂಬರ್ 1977ರಲ್ಲಿ ಚೈನಾದಲ್ಲಿ ಹುಟ್ಟಿದ ಇವರು ಸಡನ್ ಆಗಿ ವೈರಲ್ ಆಗಿದ್ದು ಯಾಕೆ ಗೊತ್ತಾ? ಈ ಚಾಂಗ್ಪೆಂಗ್ ಅವರು ಬಿನಾನ್ಸ್ ಎಂಬ ಕಂಪನಿಯ ಫೌಂಡರ್ ಮತ್ತು ಸಿಇಒ. ಈ ಬಿನಾನ್ಸ್ ಈ ಪ್ರಪಂಚದ ಲಾರ್ಜೆಸ್ಟ್ ಕ್ರಿಪ್ಟೋ ಕರೆನ್ಸಿ ಎಕ್ಸ್ಚೇಂಜ್ ಕಂಪನಿ. ಕೇವಲ ಈ ಬಿನಾನ್ಸ್ ಕಂಪನಿಯಿಂದ ಇವರ ಟೋಟಲ್ ನೆಟ್ವರ್ತ್ ಸುಮಾರು 96 ರಿಂದ 100 ಬಿಲಿಯನ್ ಡಾಲರ್. ಈಗ ಸದ್ಯ ಇವರು ಕೆನಡಾದ ನಂಬರ್ 1 ಶ್ರೀಮಂತ ಮತ್ತು ಈ ಪ್ರಪಂಚದ 11ನೇ ಶ್ರೀಮಂತ. ಇಷ್ಟು ದೊಡ್ಡ ಕಂಪನಿಯ ಮಾಲೀಕ ಮತ್ತು 1,000 ಕೋಟಿ ಒಡೆಯರಾದ ಇವರು ಒಂದು ಕಾಲದಲ್ಲಿ ಮೆಕ್ಡೊನಾಲ್ಡ್ಸ್ ಅಲ್ಲಿ ಅಡುಗೆ ಭಟ್ಟರ ಈ ಕೆಲಸ ಮಾಡ್ತಿದ್ರು. ಆದ್ರೆ ಇವರ ಬುದ್ಧಿವಂತಿಕೆಯಿಂದ ಇವರು ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ಸೊ ನಥಿಂಗ್ ಈಸ್ ಇಂಪಾಸಿಬಲ್, ಓನ್ಲಿ ಯು ಶುಡ್ ಟ್ರೈ ಇಟ್ ಇನ್ ಸ್ಮಾರ್ಟ್ ವೇ. ನೀವು ಪ್ರಯತ್ನ ಪಟ್ಟರೆ ಖಂಡಿತ ಪ್ರತಿಫಲ ಉಂಟು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಇದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ, ಅಂಡ್ ಪ್ರೆಸ್ ದ ಬೆಲ್ ಐಕಾನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.